COVID-19 ಕಾರಣದಿಂದ ವಿಮಾನಯಾನ ರದ್ದಾದ ಹಿನ್ನೆಲೆಯಲ್ಲಿ ಊರಿಗೆ ಮರಳಾಗದೆ ಹಲವಾರು ಅನಿವಾಸಿ ಕನ್ನಡಿಗರು ಖತರ್ನಲ್ಲಿ ಸಂಕಷ್ಟದಲ್ಲಿದ್ದು ಸರ್ಕಾರದ ವತಿಯಿಂದ ದಿನೇನ ವಿಮಾನಗಳ ವ್ಯವಸ್ಥೆ ಕಲ್ಪಿಸುತ್ತಿದೆ. ಆದರೂ ಸಾಕಷ್ಟು ಮಂಗಳೂರಿಗಿರುವ ಖತರ್ನಿಂದ ವಂದೇ ಭಾರತ್ ಮಿಷನ್ ವತಿಯಿಂದ ಇದುವರೆಗೆ ಕೇವಲ ಒಂದೇ ವಿಮಾನ ಮಾತ್ರ ಬಂದಿತು. ಮಂಗಳೂರಿಗೊಂದು ವಿಮಾನದ ಬೇಡಿಕೆ ಸಾಕಷ್ಟಿರುವುದರಿಂದ ಆಪ್ತ ಕಾಲದ ಆಸರೆಯಾಗಿ ಅನಿವಾಸಿ ಕನ್ನಡಿಗರ ಹೆಮ್ಮೆಯ ಸಂಘಟನೆಯಾದ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ವತಿಯಿಂದ ಪ್ರಥಮ ಚಾರ್ಟರ್ಡ್ ವಿಮಾನ ಮಂಗಳೂರಿನಲ್ಲಿ ಬಂದಿಳಿಯಿತು. 174 ಪ್ರಯಾಣಿಕರು ಇದರ ಪ್ರಯೋಜನ ಪಡೆದಿದ್ದು ಸಂಕಷ್ಟದಲ್ಲಿರುವ ನೂರಾರು ಕನ್ನಡಿಗರ ಪಾಲಿಗೆ ಬಹುದೊಡ್ಡ ಆಸರೆಯಾಗಿ ಮೂಡಿತು. KCF ವ್ಯವಸ್ಥೆಗೊಳಿಸಿದ ವಿಮಾನವು ಜುಲೈ 19 ಖತರ್ ಸಮಯ ಬೆಳಗ್ಗೆ 9:35 ದೋಹಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಟು ಸ್ಥಳೀಯ ಸಮಯ ಸಂಜೆ 4:10 ಮಂಗಳೂರಿನಲ್ಲಿ ಬಂದಿಳಿಯಿತು. ಅನಾರೋಗ್ಯಕ್ಕೊಳಗಾಗದವರು, ಗರ್ಭಿಣಿಯರು, ಸಣ್ಣ ಮಕ್ಕಳು, ವೀಸಾ ಕಾಲಾವಧಿ ಮುಗಿದವರು, ಉದ್ಯೋಗ ಕಳೆದುಕೊಂಡವರು ಇತ್ಯಾದಿ ವಿಭಿನ್ನ ರೀತಿಯ ಸಂತ್ರಸ್ತನೊಳಗೊಂಡ ಪ್ರಯಾಣಿಕರು ಸುರಕ್ಷಿತವಾಗಿ ತಾಯ್ನಾಡಿಗೆ ಮರಳಿದರು. ರೋಗಿಯೊಬ್ಬರು ಕೊನೆಯ ಗಳಿಗೆಯಲ್ಲಿ ತುರ್ತಾಗಿ ಊರಿಗೆ ಹೋಗಲೇಬೇಕಾದ ಪರಿಸ್ಥಿತಿ ಬಂದಾಗ ಡಾಕ್ಟರ್ ಆರತಿ ಕೃಷ್ಣರವರು ಮಧ್ಯಪ್ರವೇಶಿಸಿ ಭಾರತೀಯ ರಾಯಭಾರ ಕಚೇರಿಯಿಂದ ಕ್ಲಿಯರೆನ್ಸ್ ಮಾಡಿಕೊಟ್ಟಿದ್ದರು. ಈ ಮೂಲಕ ಯಾವುದೇ ಅಡಚಣೆ ಇಲ್ಲದೆ ಅವರಿಗೆ ಊರಿಗೆ ಹೋಗಲು ಸಹಕಾರವಾಯಿತು. ಯಾತ್ರೆಯ ನೋಂದಾವಣಿಯಿಂದ ಪ್ರಾರಂಭಿಸಿ ಅಗತ್ಯ ದಾಖಲೆಗಳು ಮತ್ತು ಪಾಲಿಸಬೇಕಾದ ಆರೋಗ್ಯ ಸಂಬಂಧಿತ ಸಂಪೂರ್ಣ ಮಾಹಿತಿಯನ್ನು KCF ಪ್ರತಿ ಪ್ರಯಾಣಿಕರಿಗೆ ನೀಡಿದರು. ಮಹಾಮಾರಿ ಕೊರೋನಾ ಹರಡುವಿಕೆಯ ಮುನ್ನೆಚ್ಚರಿಕೆಯಾಗಿ ಪ್ರಯಾಣದ ಸಂದರ್ಭದಲ್ಲಿ ಧರಿಸಬೇಕಾದ ಸಂಪೂರ್ಣ ಸುರಕ್ಷಾ ಕವಚ ಮತ್ತು ಲಘು ಉಪಹಾರವು ಸಂಘಟನೆಯ ವತಿಯಿಂದ ನೀಡಲಾಗಿತ್ತು. ತನ್ನ ಪ್ರಯಾಣಿಕರ ಸುರಕ್ಷೆ ಮತ್ತು ಉತ್ತಮ ಸೇವೆಯ ಉದ್ದೇಶನಿಟ್ಟುಕೊಂಡು ಪ್ರತಿಯೊರ್ವರೊಂದಿಗೆ ಸಂಘಟನೆಯ ಕಾರ್ಯಕರ್ತರು ನಿರಂತರ ಸಂಪರ್ಕದಲ್ಲಿದ್ದು ಕ್ವಾರಂಟೈನ್ ಮುಗಿಸಿ ಮನೆ ಸೇರುವವರೆಗೂ ಈ ಪ್ರಕ್ರಿಯೆಯು ಮುಂದುವರಿಯಲಿದೆ. ಇಂತಹ ಹಲವಾರು ಸಮಾಜಮುಖಿ ಚಟುವಟಿಕೆಗಳ ಮುಖಾಂತರ KCF ಸಾರ್ವಜನಿಕ ವಲಯದಲ್ಲಿ ತನ್ನದೇ ಆದ ಛಾಯೆ ಮೂಡಿಸಿದ್ದು ಪ್ರಸ್ತುತ ಚಾರ್ಟರ್ ವಿಮಾನದ ವ್ಯವಸ್ಥೆ ಮತ್ತು ಅಪರ್ಣ ಮನೋಭಾವ ಹೊಂದಿರುವ ಕಾರ್ಯಕರ್ತರ ಸೇವೆ ವೈಖರಿಯು ಪ್ರಯಾಣಿಕರ ಪ್ರಶಂಸೆಗೆ ಪಾತ್ರವಾಗಿದೆ.